ಈ ಒಂದು ವಿದ್ಯೆಯನ್ನು ಕಲಿತರೆ ಸಾಕು, ನೀವು ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ. ನೀವು ನಿಮ್ಮ ಜೀವನದಲ್ಲಿ ಏನಾದರೂ ಸಾಧಿಸಬೇಕಪ್ಪ ಅಂತಂದರೆ ಈ ಒಂದು ವಿಷಯನ ಅಥವಾ ಈ ಒಂದು ವಿದ್ಯೆನ ಖಂಡಿತವಾಗಲೂ ಕಲಿಯಲೇಬೇಕು. ಆ ವಿದ್ಯೆ ಏನಪ್ಪ ಅಂತಂದರೆ ಹಣಕಾಸಿನ ನಿರ್ವಹಣೆ, ಮನಿ ಮ್ಯಾನೇಜ್ಮೆಂಟ್. ನೀವು ಮೊದಲನೇದಾಗಿ ನಿಮಗೆ ಬರ್ತಾ ಇರುವಂತಹ ಆದಾಯದ ಬಗ್ಗೆ ಒಂದು ಕ್ಲಾರಿಟಿ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮ ಕಂಪನಿಯಿಂದ ನಿಮಗೆ ಬರ್ತಾ ಇರುವಂತಹ ಸಂಬಳ ಎಷ್ಟು, ಪ್ಲಸ್ ಇನ್ಸೆಂಟಿವ್ ಏನಾದರೂ ಬರ್ತಾ ಇದೆಯಾ, ಅದು ಬಿಟ್ಟು ಬೇರೆ ಯಾವ ಯಾವ ಮೂಲಗಳಿಂದ ಆದಾಯ ಬರ್ತಾ ಇದೆ ಅನ್ನೋದನ್ನು ಫಿಗರ್ ಔಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಎಲ್ಲ ಒಂದು ಮೂಲಗಳಿಂದ ನಿಮಗೆ ಒಂದು ತಿಂಗಳಿಗೆ 20,000 ಬರ್ತಾ ಇದೆ ಅಂದ್ಕೊಳ್ಳಿ. ಅದಾದಮೇಲೆ ನಿಮ್ಮ ಖರ್ಚಿನ ಬಗ್ಗೆ ಕ್ಲಾರಿಟಿ ಇಟ್ಕೊಳ್ಳಿ. ಎಲ್ಲಿ ಎಲ್ಲಿ ನಾವು ಯಾವುದಕ್ಕೆ ಎಷ್ಟೆಷ್ಟು ದುಡ್ಡನ್ನು ಖರ್ಚು ಮಾಡ್ತಾ ಇದ್ದೀವಿ. ಓಕೆ, ನನಗೊಂದು 20,000 ಬರ್ತಾ ಇದೆ ಅಂದರೆ ಎಲ್ಲಿ ನಾವು ಖರ್ಚು ಮಾಡ್ತಾ ಇದ್ದೀವಿ ಅದೆಲ್ಲ ಸೇರಿಸಿ ಒಂದು 10,000 ಆಗುತ್ತೆ ಅಂತ ಇಟ್ಕೊಳ್ಳಿ. ಸೊ 10,000 ಉಳಿಯುತ್ತೆ. ಈ 10,000 ನಾವು ಏನೇನು ಮಾಡಬೇಕು ಅನ್ನೋದನ್ನು ಪ್ಲಾನ್ ಮಾಡ್ಕೋಬೇಕು. ಇದಕ್ಕಿಂತ ಮುಂಚೆ ನಿಮಗೆ ಕಲಿಯಲೇಬೇಕಾಗಿರುವಂಥ ವಿಷಯ ಏನಪ್ಪ ಅಂತಂದರೆ, ನಿಮಗೆ ಇನ್ ಕೇಸ್ ಏನಾದರೂ ದುಡ್ಡು ಬೇಕಾಗಿರುತ್ತೆ ಆ ಒಂದು ಎಮರ್ಜೆನ್ಸಿಯಲ್ಲಿ ಅಂದರೆ, ಆ ಒಂದು ದುಡ್ಡನ್ನು ನೀವು ಹೇಗೆ ಹೊಂದಿಸ್ತೀರಿ ಅನ್ನೋದೇ ಮುಖ್ಯವಾದ ವಿಷಯ. ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ತಿಂಗಳಿಗೆ ಒಂದು 20,000 ಬರ್ತಾ ಇರುತ್ತೆ, ಖರ್ಚು 1,000 ಆಗ್ತಾ ಇರುತ್ತೆ, 10,000 ಉಳಿತಾಯ ಮಾಡ್ತಾ ಇರ್ತೀರ. ಸೊ ಒಂದು ವರ್ಷದಲ್ಲಿ ನಿಮಗೆ 120,000 ರೂಪಾಯಿ ಉಳಿತಾಯ ಮಾಡಿ ಕೈಯಲ್ಲಿ ಇಟ್ಕೊಂಡಿದ್ದೀರಾ ಅಂತ ಇಟ್ಕೊಳ್ಳಿ. ಸಡನ್ನಾಗಿ ನಿಮಗೆ ಯಾವುದೋ ಕಾರಣಕ್ಕೆ ಏನಾದರೂ ಹೆಲ್ತ್ ಇಶ್ಯೂಸ್ಗೋ ಅಥವಾ ಏನಾದರೂ ಬಿಸ್ನೆಸ್ ಮಾಡಬೇಕು ಅನ್ನಿಸ್ತು ಅಂದ್ಕೊಳ್ಳಿ, ಒಂದು 100,000 ರೂಪಾಯಿ ನಿಮಗೆ ದುಡ್ಡು ಬೇಕಾಗುತ್ತೆ. ಆ ಒಂದು 100,000 ರೂಪಾಯಿ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ, ಯಾವುದೇ ಒಂದು ಎಮರ್ಜೆನ್ಸಿಯಲ್ಲಿ ಯಾವುದೇ ಒಂದು ಟೈಮಲ್ಲೂ ನಿಮಗೆ ಒಂದು 100,000 ರೂಪಾಯಿ ಅರೇಂಜ್ ಮಾಡಬೇಕಪ್ಪ ಅಂತಂದರೆ ಅದು ಹೆಂಗೆ ಮಾಡ್ತೀರಿ, ಹೆಂಗೆ ಮಾಡಬೇಕು ಅನ್ನೋ ಒಂದು ಕಲೆ ನಿಮಗೆ ಸಿದ್ಧಿಸಿದರೆ 100% ನಿಮ್ಮ ಒಂದು ಜೀವನದಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು. ಸಡನ್ನಾಗಿ 100,000 ಬೇಕಂದರೆ ಎಲ್ಲಪ್ಪ ಹೋಗೋದು? ಯೂಶ್ವಲಿ ನಾವು ಫ್ರೆಂಡ್ಸ್ ಹತ್ರನೋ ರಿಲೇಟಿವ್ಸ್ ಹತ್ರನೋ ವಿಚಾರಿಸ್ತೀವಿ, ಕೇಳ್ತೀವಿ, ಇಲ್ಲ ನಮ್ಮ ಹತ್ರ ಏನಾದರೂ ಆಸ್ತಿ ಗೀಸ್ತಿ ಇದ್ದರೆ ಅದನ್ನು ಅಡ ಇಟ್ಟು ಅರೇಂಜ್ ಮಾಡ್ತೀವಿ, ಇಲ್ಲ ಬಂಗಾರ ಗಿಂಗಾರ ಇದ್ದರೆ ಅದನ್ನು ಅಡ ಇಟ್ಟು ನಾವು ದುಡ್ಡನ್ನ ವ್ಯವಸ್ಥೆ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಇದೇನೂ ಇಲ್ಲದೆ ಅಂದರೆ ಯಾವ ಫ್ರೆಂಡ್ಸು ನಿಮಗೆ ದುಡ್ಡು ಕೊಡೋಕೆ ತಯಾರಿಲ್ಲ, ಯಾವ ರಿಲೇಟಿವ್ಸು ನಿಮಗೆ ದುಡ್ಡು ಕೊಡೋಕೆ ತಯಾರಿಲ್ಲ, ನಿಮ್ಮ ಹತ್ರ ಆಸ್ತಿ ಪಾಸ್ತಿ ಏನೂ ಇಲ್ಲ, ಬಂಗಾರ ಏನೂ ಇಲ್ಲ ಅಂದಾಗ ನೀವು ಆ ಒಂದು 100,000 ಅರೇಂಜ್ ಮಾಡೋ ಒಂದು ಪರಿಸ್ಥಿತಿ ಎದುರಾದಾಗ ನೀವು ಆ 100,000 ಅರೇಂಜ್ ಮಾಡಿದರೆ ಅಂದ್ಕೊಳ್ಳಿ, ಪ್ರಪಂಚದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಏನು ಬೇಕಾದರೂ ಸಾಧನೆ ಮಾಡಬಹುದು. ಆ ಒಂದು ಕೆಪಾಸಿಟಿನ ಬೆಳೆಸ್ಕೊಳ್ಳಿ ಈಗಲಿಂದನೇ. ತೀರಾ ಕುತ್ತಿಗೆಗೆ ಬಂದಾಗ, ಆ ಒಂದು ಪ್ರಯತ್ನಕ್ಕೆ ಹೋದಾಗ ಅರೇಂಜ್ ಆಗಲ್ಲ. ನೀವು ಖಾಲಿ ಇದ್ದಾಗ, ನಿಮ್ಮ ಟೈಮ್ ಚೆನ್ನಾಗಿ ನಡೀತಾ ಇದ್ದಾಗ ಈ ಒಂದು ಕಲೆನ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಜೈ ಹಿಂದ್.